ಆರಾಮಿದ್ದೀರಾ ಸರ್? ಆರಾಮಿದ್ದೀನಿ ಸರ್. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಸ್ನೇಹಿತರೆ, ಮುಸ್ತಫಾ ಅವರು ನಮ್ಮ ಕನ್ನಡದ ಬ್ಲಾಕ್ ಬಸ್ಟರ್ ಸಿನಿಮಾ, ಸುಮಾರು 2000 ಇಸ್ವಿಯಲ್ಲಿ ಬಿಡುಗಡೆ ಆದಂಥ ಸಿನಿಮಾ, ನಮ್ಮ ಸಾಹಸಿಂಹ ವಿಷ್ಣುವರ್ಧನ್ ಅವರು ಅಭಿನಯಿಸಿದಂಥ ಸಿನಿಮಾ ಯಜಮಾನ. ಹೇಗೆ ಮೊರೇಕಾಗುತ್ತೆ ಹೇಳಿ ಆ ಸಿನಿಮಾನ. ಆ ಸಿನಿಮಾದ ನಿರ್ಮಾಪಕರಲ್ಲಿ ಇವರು ಕೂಡ ಬಹಳ ಮುಖ್ಯರಾದವರು, ಮುಸ್ತಫಾ ಸರ್. ಸೊ ಏನು ಅವ್ರ ಕಥೆ ಕೇಳೋಣ, ಯಜಮಾನ ಹಿಂದಿನ ಕಥೆಗಳನ್ನ ಕೇಳೋಣ. ಈಗಾಗಲೇ ಕಲಾಮಾಧ್ಯಮದಲ್ಲಿ ನಮ್ಮ ಯಜಮಾನದ ಮತ್ತೊಬ್ಬರು ನಿರ್ಮಾಪಕರಾದ ರೆಹಮಾನ್ ಅವ್ರ ಕಥೆ ಕೇಳಿದ್ದೀವಿ, ಮುಸ್ತಫಾ ಅವ್ರ ಕಥೆ ಏನು ಕೇಳೋಣ. ಸರ್ ಸ್ವಾಗತ ಕಲಾಮಾಧ್ಯಮ. ಸರ್ ನಮಸ್ತೆ. ನೋಡಿ, ನನ್ನ ಕೈಲಿ ಅಂಥ ಒಂದು ಕ್ಲಾಸಿಕ್ ಪೋಸ್ಟರ್ ಇದೆ. 175 ದಿನ ನಮ್ಮ ಯಜಮಾನ ಸಿನಿಮಾ ಓಡಿದ್ದ ಆ ಒಂದು ಫಂಕ್ಷನ್ಗೋಸ್ಕರ ಮಾಡಿಸಿದ ಇನ್ವಿಟೇಷನ್ ಕಾರ್ಡ್ ಇದು. ಹೌದು ನೋಡಿ, ಅದಕ್ಕೆ ಬಂದಿದ್ದವರು ಮುಖ್ಯ ಅತಿಥಿಗಳು ನಮ್ಮ ರಾಮಕೃಷ್ಣ ಹೆಗಡೆಯವರು. ನಮ್ಮ ರಾಮಕೃಷ್ಣ ಹೆಗಡೆಯವರು ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂಥವ್ರು. ನೋಡಿ, ಅವ್ರು ಬಂದಿದ್ದಾರೆ. ಇನ್ನೂ ಬಿಡಿಯಿಂದ ಅನೇಕರು ಗಣ್ಯರೆಲ್ಲ ಬಂದಿದ್ದಾರೆ. ನೋಡಿ, ಯಜಮಾನ ಸಿನಿಮಾ ನಾವು ಯಾರಾದರೂ ಮರೆಯೋಕ್ಕಾಗತ್ತಾ? ನನಗನ್ಸುತ್ತೆ ಕನ್ನಡಿಗರು, ಪ್ರತಿಯೊಬ್ಬ ಕನ್ನಡಿಗರು ನೋಡಿರುವ, ಎಲ್ಲರೂ ನೋಡಿರುವ ಯಾವ್ದಾದ್ರು ಒಂದು ಸಿನಿಮಾ ಇದ್ದರೆ ಅದು ನಮ್ಮ ಬಂಗಾರದ ಮನುಷ್ಯ ಮತ್ತು ಯಜಮಾನ ಇರಬೇಕು. ಸೊ ಅಣ್ಣವರ ಬಂಗಾರದ ಮನುಷ್ಯ ಮತ್ತು ನಮ್ಮ ವಿಷ್ಣು ಸರ್ ಅವರ ಇದು ಯಜಮಾನ ಸಿನಿಮಾ. ಸೊ ಯಜಮಾನ ಸಿನಿಮಾ ಅದಕ್ಕೆ ಇಬ್ಬರು ನಿರ್ಮಾಪಕರು, ಒಬ್ಬರು ಮುಸ್ತಫಾ ಸರು, ಇನ್ನೊಬ್ಬರು ನಮ್ಮ ರೆಹಮಾನ್ ಸರು. ರೆಹಮಾನ್ ಸಂದರ್ಶನ ನೀವು ಈಗಾಗಲೇ ಕಲಾಮಾಧ್ಯಮದಲ್ಲಿ ನೋಡಿದ್ದೀರಿ. ಇವರು ನಮ್ಮ ಕೆ ಮುಸ್ತಫಾ ಅವರು, ಅದರ ನಿರ್ಮಾಪಕರು, ನಮ್ಮ ಯಜಮಾನ ಸಿನಿಮಾ ನಿರ್ಮಾಪಕರು. ಬಹಳ ದಿವಸಗಳಿಂದ ಸಂದರ್ಶನ ಮಾಡಬೇಕು ಅಂತ ನಾವು ಕೂಡ ಕಾಯ್ತಾ ಇದ್ವಿ. ಇವತ್ತು ಆ ದಿನ ಬಂದಿದೆ. ಕಲಾಮಾಧ್ಯಮ ಜೊತೆಗೆ ಸುಮಾರು 2.5 ಗಂಟೆಗಳ ಕಾಲ ಸುದೀರ್ಘವಾಗಿ ತಮ್ಮ ಬದುಕಿನ ಕಥೆಯನ್ನು, ಸಿನಿಮಾಗಳ ಕಥೆಯನ್ನು ಎಲ್ಲವನ್ನು ವಿವರವಾಗಿ ಹಂಚಿಕೊಂಡಿದ್ದಾರೆ. ಸರ್, ನಾನು ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಬಹಳ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೂ ಧನ್ಯವಾದ ಸರ್. ಕಲಾಮಾಧ್ಯಮ ನಾನು ನೋಡಿ, ನಾವು ನಿಮ್ಗೆ ಹೇಳಿಲ್ವಾ ಟಿವಿ ನಿಮ್ಮ ಫ್ಯಾನ್ ನಾನು ಅಲ್ಲ, ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ನೀವು ತೋರಿಸ್ತೀರಿ ಸರ್. ಅದು ಗೊತ್ತಿಲ್ಲದಲ್ಲೇ ಗೊತ್ತಿಲ್ಲ, ಏನು ಗೊತ್ತಿರಲ್ಲ ನೋಡಿ, ಕಲ್ಪನೆ ತೋರಿಸಿರಿ. ಅದರಿಂದ ನನಗೆ ಭಾಳ ಇಷ್ಟ ಆಯಿತು. ಈ ಕಲಾಮಾಧ್ಯಮ ಬೆಳೀಲಿ, ಹರಿಸ್ಲಿ, ಕರ್ನಾಟಕ ಜನ ಇನ್ನೂ ಮುಂದೆ ತಗೊಂಡೋಗ್ಲಿ ನಿಮಗೆ ಅಂತ ನಿಜವಾಗ್ಲೂ ಹರಿಸ್ತೀನಿ ನಾನು. ನೋಡಿ, ಎಂಥ ಒಳ್ಳೆ ಮನಸ್ಸವ್ರದು. ಬಹಳನೇ ಇಂಟ್ರೆಸ್ಟಿಂಗ್ ಕಥೆಗಳು ಯಜಮಾನ ಸಿನಿಮಾ ಹಿಂದೆ, ಹುಚ್ಚ ಸಿನಿಮಾ ಹಿಂದೆ, ಜಿಲ್ಲಾಧಿಕಾರಿ ಸಿನಿಮಾ ಹಿಂದೆ. ಸದ್ಯದಲ್ಲೇ ನಮ್ಮ ಮುಸ್ತಫಾ ಸರ್ ಸಂದರ್ಶನ ಕಲಾಮಾಧ್ಯಮದಲ್ಲಿ ಬರುತ್ತೆ. ದಯಮಾಡಿ ನೋಡಿ, ಎಂದಿನಂತೆ ನಮ್ಮನ್ನು ಹರಿಸಿ. ಈ ಸಂದರ್ಶನಕ್ಕೆ ಸಹಾಯ ಮಾಡಿದ ಅವರ ಮಕ್ಕಳಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಸರ್, ನಿಮಗೂ ನಿಮ್ಮ ಕುಟುಂಬ ಎಲ್ರಿಗೂ ನನ್ನ ಕಡೆಯಿಂದ ಒಂದು ಧನ್ಯವಾದ. ವೀಕ್ಷಕರ ಕಡೆಯಿಂದನೂ ಒಂದು ಧನ್ಯವಾದ ಸರ್. ನಾನು ವೀಕ್ಷಕರ ಕಡೆಯಿಂದ ಧನ್ಯವಾದ. ಇದು ಕಾಲ ಅವಕಾಶ ಮಾಡಿಕೊಂಡಿದ್ದೀನಿ ಕಲಾಮಾಧ್ಯಮಕ್ಕೆ, ನಾನು ಕೃತಜ್ಞತೆ ಹೇಳ್ತೇನೆ. ಎಸ್, ಧನ್ಯವಾದ. ಧನ್ಯವಾದ. ಶ್ರೀಗಂಧದ